एजेन्यूज के स्वागत। बेळगावी जिले क्रांति नाडु कित्तूरिन जनते कित्तूरु उत्सव अद्धूरियागि मुगिसिद संभ्रम आदरे अज्याको एनो गोत्तिल्ल। कित्तूरु उत्सव कोने दिवस समारोप समारंभदल्लि कित्तूरिन आडळित मिनि विधानसौधद एदुरुगडे आवरणदल्लि वीरर हागू साधकर मूर्तिगळ स्थापने बग्गे कित्तूरु नाडिन जनप्रिय स्वामीजिगळु आद बैलूरिन पूज्य निजागुण नंद स्वामीजिगळु हागू नेच्चणिकेय पूज्य पंचाक्षरी महास्वामीजिगळ भिन्न हागू विभिन्न निलुवुगळ भाषणगळ मूलक ನೆರೆದಿದ್ದ ಕಿತ್ತೂರಿನ ನಾಡಿನ ಜನತೆ ಸ್ವಲ್ಪ ಗೊಂದಲಕ್ಕೆ ಒಳಗಾಗಿದ್ದಾರೆ. ಇನ್ನು ಪೂಜ್ಯ ನಿಜ ಗುಣಾನಂದ ಸ್ವಾಮೀಜಿಗಳು ಇಲ್ಲಿ ಜಗಜ್ಯೋತಿ ಬಸವೇಶ್ವರರು ಹಾಗೂ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಮೂರ್ತಿ ಸ್ಥಾಪನೆಗಾಗಿ ಆಗ್ರಹ ಮಾಡಿದ್ರೆ, ಮತ್ತೊಂದು ಕಡೆ ನಿಚ್ಚಣಕಿಯ ಶ್ರೀಗಳು ಆದ ಪೂಜ್ಯ ಪಂಚಾಕ್ಷರಿ ಸ್ವಾಮೀಜಿ ಅವರು ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಹಾಗೂ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಯನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳಿರುವುದು ನೋಡಿದ್ರೆ ಸ್ವಲ್ಪ ಗೊಂದಲವಾದಂತೆ ಕಾಣಿಸ್ತಾ ಇದೆ. ಇನ್ನು ಈ ಹೇಳಿಕೆಗಳಿಂದ ವೈದ್ಯಕೀಯ ಇದ್ದಂತಹ ಜಿಲ್ಲಾಧಿಕಾರಿಗಳು ಒಂದು ಕ್ಷಣ ಗಲಿಬಿಲಿಯಾಗಿರುವುದು ಸತ್ಯ. ಆದ್ದರಿಂದ ನಮ್ಮ ನ್ಯೂಸ್ ಸಂಸ್ಥೆ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಪೂಜ್ಯ ಸ್ವಾಮೀಜಿಗಳನ್ನ ಸಂಪರ್ಕ ಮಾಡಿ ಅಭಿಪ್ರಾಯ ಸಂಗ್ರಹ ಮಾಡಿ ಸಮಗ್ರವಾಗಿ ವರದಿ ತಯಾರಿಸಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ವೇದಿಕೆಯ ಮೇಲೆ ಹೇಳಿರತಕ್ಕಂಥದ್ದು ಇದಕ್ಕೆ ಸಾಕಷ್ಟು ಒಂದು ರೀತಿ ಚರ್ಚೆ ಮತ್ತೆ ಪರ ಚರ್ಚೆಗಳು ಆಗ್ತವೆ. ಈ ಬಗ್ಗೆ ಸ್ವತಃ ಏನು ಪಂಚಾಕ್ಷರಿ ಶ್ರೀಗಳು ನಿಚ್ಚಣಕಿ ಮಠ ಇವರು ಏನು ಹೇಳ್ತಾರೆ ಅಂದ್ರೆ, ಸ್ವಾಮೀಜಿ ವಿಶೇಷವಾಗಿ ತಾವು ಕಿತ್ತೂರು ಉತ್ಸವಕ್ಕೆ ಸಾಕಷ್ಟು ಒಂದು ರೀತಿ ನಿಮ್ಮದೇ ಆದ ಮಾರ್ಗದರ್ಶನ ಸಲಹೆಗಳನ್ನ ಕೊಟ್ಕೊಂತ ಬಂದಿದ್ರ. ಈ ಬಾರಿ ಎಲ್ಲೋ ಕಡೆ ಒಂದು ರೀತಿ ಮೂರ್ತಿಗಳ ಪ್ರತಿಷ್ಠಾಪನೆಗೆ ಸಂಬಂಧಿಸಿದಂತೆ ಎಲ್ಲೋ ಕಡೆ ಸ್ವಲ್ಪ ಭಿನ್ನ ವಿಭಿನ್ನ ಹೇಳಿಕೆಗಳಿಂದ ಸ್ವಲ್ಪ ಗೊಂದಲ ಆಗಲಿಲ್ಲ ಸ್ವಾಮೀಜಿ? ಅದು ಗೊಂದಲ ಏನಿಲ್ಲ, ಸ್ವಲ್ಪ ಕಿತ್ತೂರಿನ ಮೇಲೆ ಅಭಿಮಾನ, ಅದರ ಮೇಲೆ ಅಷ್ಟು ಭಾಳಷ್ಟು ನಂಬಿಕೆ ಶ್ರದ್ಧೆ ಇದ್ದವರಿಗೆ ಏನಾಗ್ತಾ ಇದೆ ಅಂತಂದ್ರೆ, ಅದು ಶ್ರದ್ಧೆ ನಂಬಿಕೆ ಅಭಿಮಾನ ಅದು ಯಾರನ್ನು ಒಳಗೆ ಮುಚ್ಚಿಟ್ಟುಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಆತ್ಮೀಯರು ನಮಗೇನು ಅವರಿಂದ ಅವರಿಗೆ ನಮಗಾಗಿ ಏನು ಭಿನ್ನಾಭಿಪ್ರಾಯ ಇಲ್ಲ, ಯಾವುದೇ ಒಂದು ವೈಷಮ್ಯ ಇಲ್ಲ ಯಾರಿಗೆ, ನಿಜಗುಣಾನಂದ ಸ್ವಾಮಿಗಳಿಗೆ ನಮಗೆ. ಆದರೆ ಅವರು ಸಂವಿಧಾನ ಶಿಲ್ಪಿಯಾಗಿರ್ತಕ್ಕಂಥ ಅಂಬೇಡ್ಕರ್ ಮೂರ್ತಿಯನ್ನು, ಧರ್ಮಗುರುಗಳಾಗಿರುವಂಥ ಬಸವಣ್ಣವ್ರ ಮೂರ್ತಿಯನ್ನು ಸ್ಥಾಪನೆ ಮಾಡಿ ಅಂತ ಅವರು ವ್ಯಕ್ತ ಮಾಡಿದರು. ಆ ನಂತರ ನಾನು ಎದ್ದು ಇಲ್ಲ, ದುಡ್ಡು ಸೆಂಕ್ಷನ್ ಆಗೋದೇ ಚೆನ್ನಮ್ಮನ ಹೆಸರಿನಿಂದ, ಚೆನ್ನಮ್ಮನ ಒಂದು ಉತ್ಸವಕ್ಕೋಸ್ಕರವಾಗಿ ಆಗೋದು, ಅದಕ್ಕೋಸ್ಕರವಾಗಿ ಚೆನ್ನಮ್ಮನ ಮೂರ್ತಿಯನ್ನು ತನ್ನ ಪ್ರಾಣವನ್ನೇ ಇವತ್ತಿನ ದಿವಸದ ಬಲಿದಾನ ಮಾಡಿ ನೀಡಿ ಶರಣಾಗಿರುವಂಥ ರೋಮಾಂಚನಕವಾಗಿರುವಂಥ ಒಂದು ವಿಷಯ ಅಂತ ಯಾವ ಸಂಗೊಳ್ಳಿ ರಾಯಣಂದು ಇರಲಿ ಅಂತ ನಾನು ಹೇಳಿದೆ. ಅಲ್ಲಿ ಮೂದೋಗಿತ್ತ ವಿಷಯ. ಆದರೆ ಅವರು ಎಂಥದನ್ನು ತಮ್ಮದೇ ಆಗಿರುವಂಥ ಒಂದು ಹೆಮ್ಮೆ ಅಥವಾ ಏನೋ ತೋರಿಸೋದಕ್ಕೋಸ್ಕರವಾಗಿ ಅದನ್ನು ಅವರು ಮತ್ತೆ ಪ್ರಶ್ನೀಕರಣ ಕೊಟ್ಟು ಹೇಳಿದ್ದು ಸ್ವಲ್ಪದು ಭಾಳಷ್ಟು ಜನರಿಗೆ ನೋವಾಗಿದೆ. ಇನ್ನು ಯಾರಾದರೂ ಈಗ ಒಡ್ರನ್ನ ಕರೆದು ಕೇಳಿದ್ರೆ ನಮ್ಮೆಲ್ಲಪ್ಪ ಮಾಡು ಅಂತ ಅವ್ರು ಹೇಳ್ತಿದ್ರು. ಇನ್ನು ನಮ್ಮ ಸರ್ದಾರ್ ಜನರನ್ನು ಕರೆದ್ರೆ ಅವ್ರು ಖುಷಿತಪ್ಪನ್ನು ಮಾಡು ಅಂತಾರೆ, ಅಮ್ಟೂರ್ ಅವ್ರನ್ನ ಕರೆದ್ರೆ ಭಾಳಪ್ಪನ್ನು ಮಾಡು ಅಂತಾರೆ. ಅವರವ್ರ ಅಭಿಪ್ರಾಯ, ಅದರ ಜೊತೆಗೆ ಅವರವರಿಗೆ ಅಭಿಮಾನ ಇದ್ದೇ ಇರ್ತಾ ಇದೆ. ಅಭಿಮಾನಕ್ಕೆ ಏನು ಮಾಡೋಕ್ಕಾಗೋದಿಲ್ಲ, ಅವರು ತಮ್ಮ ತಮ್ಮ ಅಭಿಮಾನದ ಹೇಳ್ಬೋದು. ಇನ್ನೊಂದು ಮಾತನ್ನು ಸ್ವಾಮೀಜಿಯವರು ಹೇಳಿದರು, ಇಲ್ಲ ಅಲ್ಲಿ ಸರ್ಕಲ್ಗೆ ಮೂರ್ತಿ ಇದೆಯಲ್ಲ ಅಂತ ಕೇಳಿದರು. ನಾನಂದೆ ಈಗ ಇದು ಬೆಳಗಾವಿಯಲ್ಲಿ ಮೂರ್ತಿ ಇದೆ ಸರ್ಕಲ್ನಲ್ಲಿ, ಮತ್ತೆ ವಿಧಾನಸೌಧದ ಮುಂದೆ ಸುವರ್ಣಸೌಧದ ಮುಂದೆ ಮಾಡಿದ್ದಾರೆ. ಹಾಗೆ ಮಾಡಿದ್ರೆ ಏನು ತಪ್ಪು? ನಮ್ಮ ಕಿತ್ತೂರಿಗೆ ಚೆನ್ನಮ್ಮ ಮತ್ತು ರಾಯಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣನೇ ದೇವರಿದ್ದಂಗೆ, ನಮ್ಮ ಮನೆ ಮನೆಗೆ ಮಠ ಮಠಗಳಲ್ಲಿಯೇ ಮೂರ್ತಿಗಳಿದ್ದರೆ ಯಾವ ದೋಷ ಇಲ್ಲ, ತಪ್ಪಿಲ್ಲ. ಅದಕ್ಕೋಸ್ಕರವಾಗಿ ನಾನು ಹೇಳಿದ ಸತ್ಯ ಇದೆ. ಅದಕ್ಕೆ ಅವರು ಅದನ್ನು ಮಾಡಬಾರ್ದಾಗಿತ್ತು, ಏನೋ ಎದ್ದು ಸ್ಪಷ್ಟೀಕರಣ ಕೊಟ್ಟರು. ಅದಕ್ಕೆ ಮತ್ತೆ ನಾನು ಎದ್ದು ಮತ್ತೆ ನಾನೊಂದು ಸ್ಪಷ್ಟೀಕರಣ ಕೊಟ್ಟರು ಅಂತ ಹೋದ್ರೆ ಸುಮ್ಮನೆ ಅದು ಜಗಳಕ್ಕೆ ತೊಂದರೆ ಆಗ್ತಾ ಇದೆ. ಕಾರಣ ಅದನ್ನು ಅಷ್ಟೇ ಅವರು ನಿಲ್ಲಿಸಿದ್ರೆ ಭಾಳ ಚೆನ್ನಾಗಿರ್ತಾ ಇದೆ. ಸ್ವಲ್ಪ ಕಿತ್ತೂರಿಗೆ ಅಭಿಮಾನ ತೋರಿಸುವಂಥದ್ದು ಎಲ್ಲರಿಗೆ ಬರುವುದರ ಜೊತೆಗೆ ಅವರಿಗೆ ಕೊಡಲಿ ದೇವರು ಅನ್ನುವಂಥ ವಿಚಾರವನ್ನು ನಾನು ವ್ಯಕ್ತ ಮಾಡ್ತೀನಿ. ಸ್ವಾಮೀಜಿ, ಈಗ ವಿಶೇಷವಾಗಿ ಒಂದು ಏನಪ್ಪ ಅಂತಂದರೆ, ಜಗಜ್ಯೋತಿ ಬಸವೇಶ್ವರವರು, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು, ಮತ್ತು ವಿಶೇಷವಾಗಿ ಎಲ್ಲ ಸ್ವತಂತ್ರ ಹೋರಾಟಗಾರರು, ಸ್ವತಂತ್ರ ಹೋರಾಟ ಏನು ಕ್ರಾಂತಿಕಾರಿ ಹೋರಾಟಗಾರರು, ಏನು ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಅಮ್ಟೂರು ಬಾಳಪ್ಪ, ಈಗ ಎಲ್ಲರದ್ದು ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ರೆ ನಿಮ್ಮ ಅಭಿಪ್ರಾಯ ಏನು ಸ್ವಾಮೀಜಿ? ಎಲ್ಲರೂ ಮಾಡಿದ್ರು ಭಾಳ ಚೆನ್ನಾಗಿನೇ ಇರ್ತಾ ಇದೆ. ಆದರೆ ಅಲ್ಲಿ ಸಾಕಷ್ಟು
ಅದಕ್ಕೆ ಬೆಲೆಯನ್ನು ಬರ್ತಾ ಇದೆ ಮಾಡೋಣದನ್ನು. ಯಾಕಂದ್ರೆ ಅವರು ಹೋರಾಟಗಾರರು. ಇವತ್ತು ಗಾಂಧೀಜಿ ಹಿಂದೆ ಲಕ್ಷ ಲಕ್ಷ ಜನ ಇದ್ದರು, ಆದರೂ ಸಹಿತವಾಗಿ ಗಾಂಧೀಜಿ ಅವರದೇ ಪ್ರಾಮುಖ್ಯವಾಗಿ ನಾವು ಈಗ ನೆನೆಸ್ಕೊಂತ ಹೋಗ್ತಿದ್ದೇವೆ. ಇವರು ಮಾಡಿದರೆ ಏನು ತಪ್ಪಿಲ್ಲ. ಅವ್ರಿಗೆ ಮತ್ತೊಂದಷ್ಟು ಏನಾಗ್ತಾ ಇದೆ ಅಂತಂದ್ರೆ ಆ ಸಮಾಜಕ್ಕೆ, ಈಗ ಒಡ್ರೆಲ್ಲಪ್ಪನ್ ಮಾಡಿದ್ರೆ ಒಡ್ರ ಸಮಾಜಕ್ಕೇನೆ ಒಂದು ದೊಡ್ಡ ಹೆಮ್ಮೆ ಬರ್ತಾ ಇದೆ. ಗುರುಸಿದ್ದಪ್ಪನ್ ಮಾಡಿದ್ರೆ ನಮ್ಮ ಸರ್ದಾರ್ ಮಂತನಕ್ಕೆ ಬರ್ತಾ ಇದೆ, ಅದೇ ಬಾಳಪ್ಪನ್ ಮಾಡಿದ್ರೆ ಅಂಟೂರು ಜನಕ್ಕೆ ಬರ್ತಾ ಇದೆ. ಇದೇನು ತಪ್ಪೇನು ಅನ್ಸೋದಲ್ಲ, ಅದು ಸರ್ಕಾರಕ್ಕೆ ಬಿಟ್ಟು ವಿಚಾರ. ನಾವು ಹೇಳಿದ ತಕ್ಷಣವೇ ಎಲ್ಲ ಮೂರ್ತಿಗಳನ್ನ ಮಾಡಿದ್ರೆ ಅವ್ರು ಮಾಡೋದಲ್ಲ, ಅವರು ತಮ್ಮ ತಿಳಿದ ಹಾಗೆ ಮಾಡ್ತಾರೆ. ಆದರೆ ದಯವಿಟ್ಟು ಇವು ನಾಲ್ಕು ಮೂರ್ತಿಗಳನ್ನು ಬಸವಣ್ಣವ್ರದ್ದಾಗಲಿ, ನಮ್ಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ದಾಗಲಿ, ಚೆನ್ನಮ್ಮಂದು ಮತ್ತು ಯಾವ ಸಂಗೊಳ್ಳಿ ರಾಯಣ್ಣನಂತೂ ಮುಖ್ಯವಾಗಿ ಮಾಡಬೇಕು. ಇವೆರಡೂ ಮಾಡದೇ ಇದ್ರೆ ಮುಂದೆ ಇದು ಹೋರಾಟಕ್ಕೂ ಸಹಿತವಾಗಿ ಎಡೆ ಆಗ್ತಾ ಇದೆ ಅನ್ನೋದು ಸತ್ಯ ಸಿದ್ಧ. ಕಾರಣ ದಯವಿಟ್ಟು ಎಲ್ಲರದ್ದು ಮಾಡೋದು ಒಳಿತು. ಇವು ನಾಲ್ಕನ್ನು ತಪ್ಪಿಸಬಾರ್ದು. ಅದಕ್ಕಾಗಿ ಇದಕ್ಕೆ ಯಾರೂ ವಿತಂಡವಾಗಿರುವಂಥ ವಾದವನ್ನು ಸಹಿತವಾಗಿ ಮಾಡಬಾರ್ದು. ಅಷ್ಟೇ ಸೂಕ್ಷ್ಮ ರೀತಿಯಿಂದ ತಿಳ್ಕೊಂಡು ಚೆನ್ನಾಗಿ ನಡ್ಕೊಂಡು ಹೋಗೋದು ಭಾಳ ಒಳ್ಳೆಯದು. ಒಂದಕ್ಕೊಂದು ವಾದ ಮಾಡಿ ಹೇಳ್ತಾ ಹೋದ್ರೆ ಬಸವಣ್ಣಂದ ಯಾಕಬೇಕು, ಅಂಬೇಡ್ಕರ್ಂದ ಯಾಕಬೇಕು, ಚೆನ್ನಮ್ಮಂದ ಯಾಕಬೇಕು ಅಂತ ಹಂಗೆ ಒಂದಕ್ಕೊಂದು ಅದು ವ್ಯಾಜ್ಯಕ್ಕೆ ಅಣಿ ಮಾಡಿ ಕೊಟ್ಟಂಗೆ ನಾವು ಆಗ್ತಾ ಇದೆ. ಅದಕ್ಕೋಸ್ಕರವಾಗಿ ಯೋಗ್ಯವಾಗಿದ್ದಂಥವ್ರು ಮಾಡೋದು ಭಾಳ ಯೋಗ್ಯ ಅಂತ ನನ್ನ ಒಂದು ಅನಿಸಿಕೆ. ಸ್ವಾಮೀಜಿಯವ್ರ ಮೇಲೆ ನಮ್ದು ಯಾವ ದ್ವೇಷ ಅಸೂಯೆ ಯಾವುದೂ ಏನೂ ಇಲ್ಲ. ಅವರು ನಮ್ಮ ಜೊತೆಗೆ ಚೆನ್ನಾಗಿದ್ದಾರೆ, ನಾವು ಅವ್ರ ಜೊತೆ ಚೆನ್ನಾಗಿದ್ದೇವೆ. ಅದು ಯಾವ ಗಳಿಗೆಯಲ್ಲಿ ಅವರು ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟರು ಗೊತ್ತಾಗಿಲ್ಲ. ಅದನ್ನು ಕೊಡಬಾರ್ದಾಗಿತ್ತು. ಅದು ಏನೋ ಅವರಿಗೆ ಬಿಟ್ಟ ವಿಷಯ, ಹಾಗೆ ಮುಂದೆ ಆಗಬಾರ್ದು ಅಂತ ನಮ್ಮ ಅದೇ ಮಿತಿ ಮುಂಭಾಗದಲ್ಲಿ ಜಗಜ್ಯೋತಿ ಬಸವೇಶ್ವರರ ಮತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೂರ್ತಿಗಳು ಇದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಅಭಿಪ್ರಾಯ ತಗೊಳ್ಳಿಕ್ಕೆ ಕಾಲ್ ಮಾಡಿದೆ ಸಮಾಜಿ. ಕೇಳಿದ್ನಲ್ರಿ ಮೊನ್ನೆ. ಹಾ ಸಮಾಜಿ, ಅದೇ ಸಮಾಜಿ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದ್ರು ಅಥವಾ ಯಾವ ರೀತಿ ಸಮಾಜಿ ಏನು ಹೇಳಿದಿನಲ್ರಿ? ಎಲ್ಲ ವೇದಿಕೆ ಮೇಲೆ ಹೇಳಿದಿನಲ್ರಿ, ವರ್ಗಾವಣೆಯೊಳಗೆ ಬಂದೈತಲ್ರಿ ಎಲ್ಲ. ಅದೇ ಸಮಾಜಿ, ಅದಕ್ಕೋಸ್ಕರ ಇವತ್ತು ನಾನು ಆರ್ಟಿಕಲ್ ಮಾಡ್ತಾ ಇದ್ದೆ ಸಮಾಜಿ. ಹೇಳಿದಿನಿ, ಅದೇ ಹೇಳಿದಿನಿ, ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡ್ರಿ. ಅಲ್ಲ ಈಗ ತಾವೇನಾದ್ರು ಮನವಿ ಏನಾದ್ರು ಕೊಟ್ಟಿದ್ದೀರಾ ಸಮಾಜಿ? ಆಗ್ಲೇಬೇಕು. ಅದಲ್ಲ ಏನಿಲ್ಲ, ಅದಲ್ಲ. ಇದಕ್ಕೆ ಸ್ಪಂದನೆ ಹೇಗಿತ್ತು ಸಮಾಜಿ? ಅಧಿಕಾರಿಗಳು ಮಾಡ್ತಾರೆ ಅಂತ ನಿರೀಕ್ಷೆ ಇದೆಯಾ ಸಮಾಜಿ? ನಾನು ಅದೆಲ್ಲ ಏನು ಯೋಚನೆ ಮಾಡಿಲ್ರಿ, ಅಷ್ಟು ಹೇಳಿದ್ದೆ. ಹಾಂ ಸಮಾಜಿ, ನಿಮ್ಮ ಅಭಿಪ್ರಾಯ ನೀವು ವ್ಯಕ್ತಪಡಿಸಿದ್ದೀರಾ ಅಷ್ಟೇ. ಅಷ್ಟೇ ಅಷ್ಟೇ. ಹಾಂ ಸಮಾಜಿ, ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಅಷ್ಟೇ. ಹಾಂ ಸಮಾಜಿ, ಅದಕ್ಕೆ ಅವರು ಏನು ಹಸ್ತಕ್ಷೇಪ ಮಾಡಿದ್ರಲ್ಲ ಸಮಾಜಿ? ನೆಚ್ಚಂಕಿ ಅವ್ರು ಏನಿಲ್ಲ, ಹಾಕಿದ ಚೆನ್ನಮ್ಮಂದು ಸಂಗೊಳ್ಳಿ ರಾಯಣ್ಣಂದು ಆಗಬೇಕು ಅಂತ ಹೇಳಿದ್ರು ಅಷ್ಟೇ. ಹಾಂ ಸಮಾಜಿ, ಬಟ್ ಇವು ಮೂರ್ತಿ ಆಗಬಾರ್ದು ಅಂತ ಏನು ಉದ್ದೇಶ ಇಲ್ಲ ಅವ್ರದ್ದು? ಇಲ್ಲ ಇಲ್ಲ ಇಲ್ಲ. ಹಾಂ ಸಮಾಜಿ, ಹಾಂ ಅದಕ್ಕೋಸ್ಕರ ಕಾಲ್ ಮಾಡಿದೆ. ಆ ಥರ ಏನಿಲ್ಲ. ಹಾಂ ಸಮಾಜಿ, ಆ ರೀತಿ ಏನಿಲ್ಲ. ಹಾಂ ಸಮಾಜಿ, ಈಗ ಒಟ್ಟಾರೆ ನಾಲ್ಕು ಮೂರ್ತಿ ಸ್ಥಾಪನೆ ಆದ್ರೆ ಯಾವ ರೀತಿ ಸಮಾಜಿ? ಅಂದ್ರೆ ಈಗ ನಾಲ್ಕು ಮೂರ್ತಿ ಆದ್ರೂ ಸಂತೋಷ. ಮಿನಿ ವಿಧಾನಸೌಧದ ಕಡೆ ಕಿತ್ತೂರಾಣಿ ಚೆನ್ನಮ್ಮ ಸಂಗೊಳ್ಳಿ ಆದ್ರೂ ಸಂತೋಷ ಅಷ್ಟು. ಹಾನ್ ಸಮಾಜಿ, ಅದಕ್ಕೋಸ್ಕರ ನಾನು ನಿಮ್ಗೆ ಕೇಳಕ್ ಆದ್ರೂ ಸಂತೋಷ. ಓಕೆ ಸಮಾಜಿ, ನಮಸ್ತೆ ಸಮಾಜಿ. ನಮಸ್ಕಾರ. ನಮಸ್ತೆ ಸಮಾಜಿ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ.